ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ಲಿ ನೋಡ್ರಿ ವಾಕ್ ಇನ್ ಇಂಟರ್ವ್ಯೂ ಇದೆ. ಯಾವ ಪೊಸಿಷನ್ ಗೆ ಇದೆ ಅಂದ್ರೆ ಟ್ರೈನಿಂಗ್ ಕ್ಯಾಬಿನ್ ಕ್ರೂ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಮಹಿಳೆಯರಿಗಿದೆ. ಇದಿರುವಂತ ಜಾಬ್ ಲೊಕೇಶನ್ ಅಲ್ಲಿ ಅಂದ್ರೆ ಬೆಂಗಳೂರಲ್ಲಿ. ಸೊ ಇರು ಜಾಬ್ ಯಾರು ಕೊಡ್ತಿದಾರಪ್ಪ ಅಂದ್ರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವ್ರು ಕೊಡ್ತಿದ್ದಾರೆ. ವಾಕ್ ಇನ್ ಇಂಟರ್ವ್ಯೂ ಇರೋದು ಯಾವ್ದು ಇತ್ತಪ್ಪ ಅಂದ್ರೆ ಟ್ರೈನಿಂಗ್ ಕ್ಯಾಬಿನ್ ಕ್ರೂ ಇದೆ, ವಾಕ್ ಇನ್ ಇಂಟರ್ವ್ಯೂ ಇರೋದು. ಲೊಕೇಶನ್ ಬಂದು ಬೆಂಗಳೂರು. ಸೊ ನೋಡ್ರಿ, ಇಂಟರ್ವ್ಯೂ ಡೇಟ್ ಇರೋದು ಯಾವಾಗಪ್ಪ ಅಂದ್ರೆ 30/7/2022 ಇಂಟರ್ವ್ಯೂ ಡೇಟ್ ಇದೆ. ಸೊ ವೆನ್ಯೂ ಎಲ್ಲಿರುತ್ತಪ್ಪ ಅಂದ್ರೆ ಅಡ್ರೆಸ್ ಎಲ್ಲಿದೆ ನೋಡ್ರಿ, ಹಾಲಿಡೇ ಇನ್ ಬ್ಯಾಂಗ್ಳೂರ್ ಇಸ್ ರೀ ಕೋರ್ಸ್, ಬ್ಯಾಂಗ್ಳೂರ್ ರೇಸ್ ಕೋರ್ಸ್, ವಾರ್ಡ್ ನಂಬರ್ 94, 16/1, ಶೇಷಾದ್ರಿ ರೋಡ್, ಗಾಂಧಿನಗರ್, ಬೆಂಗಳೂರು, ಕರ್ನಾಟಕ 56009. ಸೊ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, ಇದು ಎಲ್ಲಿರ್ತದಪ್ಪ ಅಂದ್ರೆ ಹಾಲಿಡೇ ಇನ್ ಬ್ಯಾಂಗ್ಳೂರ್ ರೇಸ್ ಕೋರ್ಸ್, ವಾರ್ಡ್ ನಂಬರ್ 94/16/1, ಶೇಷಾದ್ರಿ ರೋಡ್, ಗಾಂಧಿನಗರ್, ಬೆಂಗಳೂರು, ಕರ್ನಾಟಕ. ಇಲ್ಲಿ ಏನಪ್ಪಾ ಅಂದ್ರೆ ವಾಕಿಂಗ್ ಇಂಟರ್ವ್ಯೂ ಇರ್ತದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಲಿಂಕ್ ಅನ್ನ ಕಳಿಸ್ತೀವಿ, ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕೋ ಲಿಂಕ್ ಅನ್ನ ಕಳಿಸ್ತೀವಿ. ಅಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ ಮ್ಯಾಪ್ ಅಲ್ಲಿ ವ್ಯೂ ಮಾಡ್ಬೋದು. ವಿವಿನ್ ಅಂತ ಮ್ಯಾಪ್ ಕೊಟ್ಟಿದೆಯಲ್ಲ, ಇಲ್ಲಿ ನೀವೇನ್ ಮಾಡ್ಬೋದಪ್ಪಂದ್ರೆ ವ್ಯೂ ಮಾಡ್ಬೋದಾಗಿದೆ. ಅದೇ ತರ ನೋಡ್ರಿ, ರಿಜಿಸ್ಟ್ರೇಷನ್ ಟೈಮ್ ಏನಪ್ಪಾ ಅಂದ್ರೆ 9 ಗಂಟೆಯಿಂದ 11 ಗಂಟೆ ಇರುತ್ತೆ. ಏಜ್ ಲಿಮಿಟ್ ಏನಪ್ಪಾ ಅಂದ್ರೆ 18 ರಿಂದ 27 ವರ್ಷ. ನೋಡ್ರಿ, ರಿಜಿಸ್ಟ್ರೇಷನ್ ಆಲ್ರೆಡಿ ಆನ್ಲೈನ್ ಸ್ಟಾರ್ಟ್ ಆಗಿದೆ, ಅಲ್ಲಿ ನೀವು 9 ರಿಂದ 11 ಗಂಟೆ ಒಳಗೆ ಇರಬೇಕಾಗುತ್ತೆ. ಸೊ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದ್ರೆ ಜುಲೈ 2022 18 ರಿಂದ 27 ವರ್ಷ ಇದೆ. ಸೊ ಕ್ವಾಲಿಫಿಕೇಶನ್ ನೋಡ್ರಿ, ಕಂಪ್ಲೀಟೆಡ್ HSC ಹೈಯರ್ ಸೆಕೆಂಡರಿ ಸ್ಕೂಲ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ. ಅಂದ್ರೆ ಜಸ್ಟ್ PUC ಪಾಸ್ ಆಗಿದ್ರೆ ಸಾಕು, ನೀವು ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ, ಮಿನಿಮಮ್ ಹೈಟ್ ರಿಕ್ವೈರ್ಮೆಂಟ್ ಬೇರ್ ಫುಟ್ ಫೀಮೇಲ್ 157.5 ಸೆಂಟಿಮೀಟರ್. ನಿಮಗೆ ಕನಿಷ್ಠ ಎಷ್ಟು ಎತ್ತರ ಇರ್ಬೇಕಪ್ಪ ಅಂದ್ರೆ 157 ಸೆಂಟಿಮೀಟರ್, 157.5 ಸೆಂಟಿಮೀಟರ್ ಇರುತ್ತೆ. ಬೇರ್ ಫುಟ್ ಅಂದ್ರೆ ಬರಗಾಲಿನಲ್ಲಿ ನಿಂತಾಗ. ವೇಟ್ ಪ್ರೊಪೋರ್ಷನ್ ಟು ದ ಹೈಟ್, ನಿಮ್ಮ ಹೈಟಿಗೆ ತಕ್ಕಂತ ನಿಮ್ಮ ವೇಟ್ ಇರಬೇಕು. ಇದಾದ್ಮೇಲೆ ನೋಡ್ರಿ, ಕ್ಲಿಯರ್ ಕಾಂಪ್ಲೆಕ್ಷನ್, ನೋ ವಿಸಿಬಲ್ ಟ್ಯಾಟೋ, ಸ್ಕ್ಯಾರ್ಸ್, ಡೆಂಟಲ್ ಬೇಸಸ್ ಅಂತ ಹೇಳ್ತಿದ್ದಾರೆ. ನಿಮಗೆ ಜೊತೆಗೆ ಕಮಾಂಡ್ ಇರ್ಬೇಕು, ಯಾವ ಲ್ಯಾಂಗ್ವೇಜ್ ಒಳಗೆ ಕಮಾಂಡ್ ಇರ್ಬೇಕಪ್ಪ ಅಂದ್ರೆ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಕಮಾಂಡ್ ಇರ್ಬೇಕು. ಆಮೇಲೆ ಅಪ್ಲಿಕೆಂಟ್ಸ್ ಯಾರಿದ್ರಲ್ಲ ಕಂಪ್ಲೀಟ್ಲಿ ವ್ಯಾಕ್ಸಿನೇಟೆಡ್ ಆಗಿರ್ಬೇಕು, ಅಂದ್ರೆ ನೀವು ಡಬಲ್ ಡೋಸ್ ವ್ಯಾಕ್ಸಿನ್ ಅನ್ನ ತಗೊಂಡಿರ್ಬೇಕು. ನೀವು ಬರೀ 1 ಡೋಸ್ ವ್ಯಾಕ್ಸಿನ್ ತಗೊಂಡ್ರಲ್ಲೇ ಎಲಿಜಿಬಲ್ ಆಗಿಲ್ಲ, ಕಂಪ್ಲೀಟ್ ಆಗಿ 2 ಡೋಸ್ ವ್ಯಾಕ್ಸಿನ್ ತಗೊಂಡ್ರೆ ಮಾತ್ರ ಎಲಿಜಿಬಲ್ ಆಗ್ತೀರಾ. ಆಮೇಲೆ ನಿಮ್ಮ ಹತ್ರ ಏನಿರ್ಬೇಕಪ್ಪ ಅಂದ್ರೆ ಅಪ್ಲಿಕೆಂಟ್ಸ್ ಮಸ್ಟ್ ಹಾವ್ ಅ ವ್ಯಾಲಿಡ್ ಇಂಡಿಯನ್ ಪಾಸ್ಪೋರ್ಟ್. ನಿಮ್ಮ ಹತ್ರ ಇಂಡಿಯನ್ ಪಾಸ್ಪೋರ್ಟ್ ಇರ್ಬೇಕಾಗುತ್ತೆ. ಇದಾದ್ಮೇಲೆ ವಿಜನ್ ಹೇಳ್ತಿದ್ದಾರೆ ನೋಡ್ರಿ, ವಿಜನ್ ಏನಿರ್ಬೇಕಪ್ಪ ಅಂದ್ರೆ 10/5 ಇನ್ನ ಬೆಟರ್ ಐ, 10/6 ಇನ್ನ ವರ್ಸ್ಟ್ ಐ ಅಂತ ಹೇಳ್ತಿದ್ದಾರೆ. ಡಿಸ್ಟೆನ್ಸ್ 6/6 ಇನ್ ಒನ್ ಐ ಅಂಡ್ 6/9 ಇನ್ ಅನದರ್ ಐ. ಸ್ಪೆಕ್ಟಾಕಲ್ಸ್ ಆರ್ ನಾಟ್ ಅಲೌಡ್, ಅಂದ್ರೆ ಯಾರಿಗೆಲ್ಲ ಸ್ಪೆಕ್ಟರ್ ಇರ್ತಲ್ಲ ಅವರಿಗೆ ಅಲೋ ಮಾಡಲ್ಲ. ಕಾಂಟ್ಯಾಕ್ಟ್ ಲೆನ್ಸ್ ಅಪ್ ಟು 2 ± 2D ಈಸ್ ಪರ್ಮಿಟೆಡ್. ಅಂದ್ರೆ ನೀವೇನಾದ್ರೂ ಲೆನ್ಸ್ ಹಾಕೊಂಡಿದ್ರೆ ಅದು ಕೂಡ ±2 ಇದ್ರೆ ನಿಮ್ಗೆ ಅಲೋ ಮಾಡ್ತಾರೆ. ಕಲರ್ ವಿಷನ್ ಶುಡ್ ಬಿ ನಾರ್ಮಲ್ ಆನ್ ಇಶಿರಿಯಾ ಚಾರ್ಟ್ ಅಂತ ಹೇಳ್ತಿದ್ದಾರೆ, ಇಶಿಹರ ಚಾರ್ಟ್ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದಕ್ಕೆ ಡ್ರೆಸ್ ಕೋಡ್ ಮೆನ್ಷನ್ ಮಾಡಿದ್ದಾರೆ. ಡ್ರೆಸ್ ಕೋಡ್ ಏನಿರ್ಬೇಕಂದ್ರೆ ವೆಸ್ಟರ್ನ್ ಫಾರ್ಮಲ್ ಔಟ್ಫಿಟ್ ಇರ್ಬೇಕಂತ ಹೇಳ್ತಿದ್ದಾರೆ. ಅದೇ ಡ್ರೆಸ್ ಕೋಡ್ ಹಾಕೊಂಡು ನೀವೇನಪ್ಪ ಅಂದ್ರೆ ಇಂಟರ್ವ್ಯೂ ಅಟೆಂಡ್ ಆಗಬೇಕು. ಸೊ ನೋಡ್ರಿ, ನೀವು ಇಂಟರ್ವ್ಯೂ ಹೋಗಕ್ಕಿಂತ ಮುಂಚೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನ್ ತುಂಬೇಕಪ್ಪ ಅಂದ್ರೆ ನಿಮ್ ಫುಲ್ ನೇಮ್ ತುಂಬೇಕು, ಡೇಟ್ ಆಫ್ ಬರ್ತ್ ತುಂಬೇಕು, ಮೊಬೈಲ್ ನಂಬರ್ ನ ತುಂಬೇಕು, ವ್ಯಾಲಿಡ್ ಇಮೇಲ್ ಐಡಿ ನ ತುಂಬೇಕು. ಆಮೇಲೆ ನಿಮ್ಮ ಫುಲ್ ಅಡ್ರೆಸ್ ವಿತ್ ಪಿನ್ ಕೋಡ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಎಷ್ಟು ಹೈಟ್ ಇದೆ, ಎಷ್ಟು ವೇಟ್ ಇದೆ, ಆಮೇಲೆ ನಿಮ್ಮ ಹತ್ರ ಇಂಡಿಯನ್ ಪಾಸ್ಪೋರ್ಟ್ ಇದೆಯಾ ಇಲ್ವಾ ಅನ್ನೋದನ್ನ ಫಿಲ್ ಮಾಡ್ಬೇಕು. ಇದ್ರೆ ಅದ್ರ ಎಕ್ಸ್ಪೈರ್ ಡೇಟ್ ಅನ್ನ ಹೇಳ್ಬೇಕು. ಜೊತೆಗೆ ನೋಡ್ರಿ, 10th ಬೋರ್ಡ್ ಯಾವ್ದು ಇದ್ದೀರಾ, ಇಯರ್ ಆಫ್ ಪಾಸಿಂಗ್ ಯಾವ್ದು ಅಂತ ಹೇಳ್ಬೇಕು. ಇದಾದ್ಮೇಲೆ ನೇಮ್ ಆಫ್ ದ ಯೂನಿವರ್ಸಿಟಿ, ಎಲ್ಲಿ ನೀವು ಇದನ್ನ ಪಾಸ್ ಆಗಿದ್ರೆ, ಸೆಕೆಂಡ್ ಇಯರ್ ನ ಪಾಸ್ ಆಗಿದ್ದೀರಾ ಅಂತ ಹೇಳ್ಬೇಕು. ಇನ್ ಕೇಸ್ ನೀವು ಡಿಗ್ರಿ ಮಾಡಿದ್ರೆ ಅದನ್ನ ಮೆನ್ಷನ್ ಮಾಡ್ಬೇಕು. ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಅಡಿಷನಲ್ ಡಿಪ್ಲೊಮಾ ಡಿಗ್ರಿ ಅಥವಾ ಕೋರ್ಸ್ ಇನ್ ಫಸ್ಟ್ ಏಡ್ ಆರ್ ಹಾಸ್ಪಿಟಾಲಿಟಿ ಮಾಡಿದ್ರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ, ಮಾಡಿದ್ರೆ ಮಾತ್ರ, ಕಂಪಲ್ಸರಿ ಅಲ್ಲ. ಆಮೇಲೆ ನೀವು ನೋಡ್ರಿ, ನಿಮ್ಗೆ ಯಾವ್ದೆಲ್ಲ ಲ್ಯಾಂಗ್ವೇಜಸ್ ಗೊತ್ತಿದ್ದಾವೆ ಅವನ್ ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಹಿಂದಿ ಮತ್ತೆ ಇಂಗ್ಲಿಷ್ ಜೊತೆ ಕನ್ನಡ ಗೊತ್ತಿದ್ರೆ ಅದನ್ನು ಮೆನ್ಷನ್ ಮಾಡ್ರಿ, ಮಲಯಾಳಂ ಗೊತ್ತಿದ್ರೆ ಅದನ್ನ ಮೆನ್ಷನ್ ಮಾಡ್ರಿ. ಸೊ ನಿಮ್ಗೆ ಅಪಾರ್ಟ್ ಫ್ರಮ್ ಹಿಂದಿ ಮತ್ತೆ ಇಂಗ್ಲಿಷ್ ಯಾವೆಲ್ಲ ಭಾಷೆ ಗೊತ್ತಿದೆಯಲ್ಲ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ರಿ, ಜೊತೆಗೆ ಅದನ್ನ ಮೆನ್ಷನ್ ಮಾಡ್ರಿ. ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ನೋಡ್ರಿ, ನಿಮ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಮೆನ್ಷನ್ ಮಾಡ್ರಿ. ಆಮೇಲೆ ನಿಮ್ಮ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಯಾವಾಗಾಯ್ತು ಅದ್ರ ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡ್ರಿ, ಅಂದ್ರೆ ಡೇಟ್ ಟು ಟೈಮ್ ಅದನ್ನ ಮೆನ್ಷನ್ ಮಾಡ್ಬೋದು, ಡೇಟ್ ಅನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ವ್ಯಾಕ್ಸಿನ್ ಸೆಕೆಂಡ್ ಡೀಟೇಲ್ಸ್ ಅನ್ನ, ವ್ಯಾಕ್ಸಿನೇಷನ್ ಡೀಟೇಲ್ಸ್ ಸೆಕೆಂಡ್ ಡೋಸ್ ಅನ್ನ ನೀವು ಮೆನ್ಷನ್ ಇಲ್ಲಿ ಮಾಡ್ಬೇಕಾಗುತ್ತೆ. ಇದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಐ ಹಿಯರ್ ಬೈ ಡಿಕ್ಲೇರ್ ದಟ್ ಅಬೌವ್ ಇನ್ಫಾರ್ಮೇಶನ್ ಇಸ್ ಟ್ರೂ ಅಂಡ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್. ಅಪಾನ್ ಕ್ಲಿಕಿಂಗ್ ದ ಸಬ್ಮಿಟ್ ಬಟನ್, ಯುನಿಕ್ ರಿಜಿಸ್ಟ್ರೇಷನ್ ನಂಬರ್ ವಿಲ್ ಬಿ ಜನರೇಟೆಡ್. ಯು ಆರ್ ರಿಕ್ವೆಸ್ಟೆಡ್ ಟು ನೋಟ್ ದ
registration number and inform the same while you report to the interview. So, ನೀವು ಏನ್ ಮಾಡ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಒಂದು ಯುನಿಕ್ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗುತ್ತೆ. ಅದನ್ನ ನೀವು ಏನ್ ಮಾಡ್ಕೋಬೇಕಂದ್ರೆ ಬರೆದಿಟ್ಕೋಬೇಕಾಗುತ್ತೆ. ಸೊ ನೀವು ಅವಾಗೆಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಹೋಗ್ತಿರಲ್ಲ ಅವಾಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಯುನಿಕ್ ನಂಬರ್ ಅನ್ನ ಅಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ನೋಡ್ರಿ ಇದು ಎಲ್ಲಿರೋದಪ್ಪ ಅಂದ್ರೆ ಮುಂದೆ ಏರಿ ಇಂಡಿಯಾದಲ್ಲಿ ಇರೋದು. ಸೊ ನಿಮಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಇಲ್ಲ ಇಲ್ಲಿ, ಜಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಈ ಅಡ್ರೆಸ್ ಲಿಂಕ್ ಅನ್ನ ಕೊಡ್ತೀವಿ. ಸೊ ಯಾರೆಲ್ಲ ಏನಪ್ಪ ಅಂದ್ರೆ ಈ ವಾಕ್ ಇನ್ ಇಂಟರ್ವ್ಯೂಗೆ ಅಪ್ಲೈ ಮಾಡ್ಬೇಕಂತಿರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನೀವೇನ್ ಮಾಡ್ಬೋದು ಅಂದ್ರೆ ವಾಕ್ ಇನ್ ಇಂಟರ್ವ್ಯೂ ಈ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಎಲ್ಲಾ ಏನೇನು ಡಾಕ್ಯುಮೆಂಟ್ಸ್ ಇದೆಲ್ಲ ಅದನ್ನ ಸಬ್ಮಿಟ್ ಮಾಡಿ ಏನ್ ಮಾಡ್ಬೋದಪ್ಪ ಅಂದ್ರೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಬಟನ್ ಸಬ್ಮಿಟ್ ಆಗುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.